ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂಚಿತ ಕರ್ಮದ ಫಲವೇ ಜನನ ಸ್ತ್ರೀ ಪುರುಷರೆಂದು ವ್ಯವಹರಿಸುವುದು ದೇಹ ದೇಹಗಳ ಹೊಡೆದಾಟ ಮುಪ್ಪು ರೋಗಾದಿ ವಿಕಾರಗಳು ಈ ನಶ್ವರ ಪಂಚಮಹಾಭೂತ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಆತ್ಮವೆಂಬುದು ಹುಟ್ಟು ಸಾವುಗಳೇ ಇಲ್ಲದಂತಹದು ಆತ್ಮ ಅಮರವಾಗಿ ಆನಂದ ಸ್ವರೂಪಮಯವಾಗಿರುವುದು ಎಲ್ಲಿಯ ತನಕ ಜೀವಾತ್ಮ ಸ್ವರೂಪವು ಸರ್ವವ್ಯಾಪಿ ಪರಮಾತ್ಮ ಸ್ವರೂಪದಲ್ಲಿ ಲೀನವಾಗುವುದಿಲ್ಲವೋ ಅಲ್ಲಿಯ ತನಕ ದುಃಖ ತಪ್ಪಲಾರದು ಜನನ ಮರಣಕ್ಕೂ ಕೊನೆಯಿಲ್ಲ ಅಂಥೇಳಿ ಶುಭಾಷಿತಕಾರರು ಒಂದು ಅಮೃತ ವಾಣಿಯನ್ನು ನೀಡ್ತಾರೆ ಇದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ನಾವು ಮಾಡಿದಂತಹ ಸಂಚಿತ ಪ್ರಾರಬ್ಧ ಕರ್ಮಾನುಸಾರವಾಗಿ ನಮಗೆ ಈ ದೇಹ ಪ್ರಾಪ್ತಿಯಾಗಿದೆ ಹೆಣ್ಣು ಗಂಡು ಹೆಂತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಈ ಎಲ್ಲ ವ್ಯವಹಾರ ಅಂದರೆ ಒಂದು ಹೋರಾಟ ಹೊಡೆದಾಟಿದ್ದಂಗೆ ಮತ್ತು ಈ ದುಃಖಗಳು ಏನದಾವ ತೊಂದರೆಗಳು ಏನದಾವ ಇವೆಲ್ಲ ಈ ಕಣ್ಣಿಗೆ ಕಾಣಿಸುವ ದೇಹಕ್ಕೆ ಹೊರತಾಗಿ ಆತ್ಮಕ್ಕೆ ಅಲ್ಲ ಆತ್ಮ ಯಾವಾಗಲೂ ಸತ್ ಸಹಿತ ಸಚ್ಚಿದಾನಂದ ಸ್ವರೂಪ ಆನಂದಮೇ ಇರ್ತೈತಿ ದೇಹವನ್ನು ಆಶ್ರಯವಾಗಿ ಇಟ್ಟುಕೊಂಡು ಈ ದೇಹದ ಮುಖಾಂತರ ತನ್ನ ಸಂಚಿತ ಪ್ರಾರಬ್ಧವನ್ನು ಕಳೆದು ಅಖಂಡವಾದಂತಹ ಬ್ರಹ್ಮನಲ್ಲಿ ಈ ಆತ್ಮ ಲೀನವಾಗುವ ತನಕ ಇದಕ್ಕೆ ಈ ಸುಖ ದುಃಖಾದಿಗಳಿಂದ ಮುಕ್ತಿ ಜನನ ಮರಣದಿಂದ ಮುಕ್ತಿ ಅದಕ್ಕಾಗಿ ಶರೀರವನ್ನು ಅಲ್ಲಗಳಿಂಗಿಲ್ಲ ಶರೀರ ಇಲ್ಲ ಅಂದರೆ ಯಾವ ಸಾಧನೆಯೂ ಇಲ್ಲ ಅದಕ್ಕೂ ಗೌರವವನ್ನು ತೋರಿಸೋದು ಅದರ ಸಹಾಯದಿಂದ ಆನಂದ ರೂಪನಿದ್ದೇನೆ ಈ ಶರೀರ ಅಲ್ಲ ಕಣ್ಣಿಗೆ ಕಾಣಿಸುವಂತಹ ಬಾಹ್ಯ ಪ್ರಪಂಚದ ಪಂಚಮಹಾಭೂತಗಳಲ್ಲಿ ಒಂದಾದಂಥ ಯಾವ ವಸ್ತುಗಳೂ ನಾನಲ್ಲ ಒಂದು ದೇವರ ಮೂರ್ತಿಯನ್ನು ಹಿಡ್ಕೊಂಡು ಒಂದು ಮಣ್ಣಿನ ಕಣದವರೆಗೇನೋ ಸಹಿತ ಇದು ಯಾವುದೂ ನಾನಲ್ಲ ಹೆಂಗೆ ಅದೇನಪ್ಪ ಅಂದರೆ ನಿರಾಕಾರ ರೂಪನಿದ್ದೇನೆ ಆನಂದಮಯನಿದ್ದೇನೆ ಕೇವಲ ಸಾಕ್ಷಿ ಮಾತ್ರ ಆಗಿನ ಉಳಿದೇನೆ ಅಷ್ಟೆ ಸುಖ ಬಂತು ದುಃಖ ಬಂತು ನೋವಾತು ಹತ್ತು ನಿದ್ದೆ ಹತ್ತಲಿಲ್ಲ ಇದಕ್ಕೆಲ್ಲ ಕೇವಲ ಸಾಕ್ಷಿ ಮಾತ್ರನ ಅದೇನಿ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಬರುವಂತಹ ಸುಖ ದುಃಖಗಳನ್ನು ಸಮರತಿಯಿಂದ ಅನುಭವಿಸಬೇಕು ಅನುಭವಿಸಿ ನಾ ಆನಂದಮಯನಿದ್ದೇನಪ್ಪ ಅಂತ ಹೇಳಿ ಕರೆ ದೃಢ ಮಾಡಿಕೊಂಡು ಆನಂದ ಸ್ವರೂಪನ ಆಗಿ ಹೋಗಿಬಿಡೋದು ಮೆಣಸಿನ ತೋಟಕ್ಕೆ ದುಂಬಿ ಬರ್ತೈತೆ ರೀ ಗುಂಗಿ ಹುಳ ಮೆಣಸಿನ ತೋಟದೊಳಗೆ ಮೆಣಸಿನ ಗಿಡದಾಗಿ ಇರುವಂತಹ ಎಲ್ಲ ಕೀಡಿ ಹುಳ ಆ ಮೆಣಸಿನ ಗಿಡದ ಎಲಿ ಬುಡಕ್ಕೆ ಅಡಿಕೋತವಂಥವು ಅದಕ್ಕೆ ಕಾಣದಂಗ ಎಲ್ಲೋ ಒಂದು ಹುಳ ಮಾತ್ರ ಅಡಗಿಕೊಳ್ಳಾದ ಎದುರಿಗೆ ಶಟದ ನಿಲ್ತೈತಂಥದ್ದು ಆ ದುಂಬಿ ಕಡೆನ ಶಟದ ನಿಂತ ದುಂಬಿ ಕಡೆ ಆ ಗುಂಗಿ ಹುಳ ಏನು ಮಾಡಿಬಿಡ್ತೈತೆ ಅಂದ್ರೆ ಮ್ಯಾಲ ನಿಂತಹ ಆ ಹುಳವನ್ನು ತಗೊಂಡು ಹೋಗಿ ಒಂದು ಅರ್ಲಿನಿಂದ ಗೂಡು ಮಾಡಿರ್ತೈತಿ ಮಣ್ಣಿನಿಂದ ಆ ರಾಡಿ ಗೂಡಿನೊಳಗೆ ಅದನ್ನು ಹಾಕಿ ತನ್ನ ಮುಳ್ಳುಗಳಿಂದ ಅದರ ಮೈಗೆಲ್ಲ ಚುಚ್ಚತೈತಿ ಹೆಂಗೆ ಚುಚ್ಚತೈತಿ ಅಂದ್ರೆ ಅಸಹನೀಯವಾದ ವೇದನೆ ಆಗ್ತೈತಿ ಆ ಕೀರ್ಡಿಗೆ ಅದನ್ನು ಚುಚ್ಚಿ ಮ್ಯಾಲ ಮತ್ತು ಮಣ್ಣು ಮುಚ್ಚಿಬಿಡ್ತೈತಿ ಮಣ್ಣು ಮುಚ್ಚಿ ಆ ಮಣ್ಣಿನ ಗೂಡಿನ ಸುತ್ತಲೂ ಅಂತ ಹೇಳಿ ಶಬ್ದ ಮಾಡಿಕೊ ಅಂತ ಸುತ್ತ ಹೊಡ್ದಿತಿ ಆ ಒಳಗಿದ್ದಂಥ ಕೀಡಿಗೆ ಮತ್ತೆ ನನಗೆ ಚುಸ್ತೈತಲ್ಲ ಇದು ಮತ್ತು ನನಗೆ ಚುಸ್ತೈತಲ್ಲ ಅಂಥೇಳಿ ಬರೀ ಅದ್ರದ್ದು ಧ್ಯಾನ ಮಾಡ್ತಾ ಅದು ಒಳಗಿನ ಕೀಡಿ ಆ ದುಂಬಿ ಉಳಿದ ಇದನ್ನು ಮಾಡ್ತಾ ಆವಾಗ ಧ್ಯಾನ ಮಾಡ್ಕೋತ ಮಾಡ್ಕೋತ ಇಪ್ಪತ್ತೊಂದನೇ ದಿವಸಕ್ಕೆ ತಾನೂ ಸಹಿತ ಕೀಡಿ ಇದ್ದಿದ್ದು ಹೋಗಿ ಒಂದು ದುಂಬಿನ ಆಗಿಕ್ಯಾರ ಏನು ಮಾಡ್ತೈತಿ ಅಂತಂದ್ರೆ ಮಣ್ಣಿನ ಗೂಡನ್ನು ಒಡೆದು ಹೊರಗೆ ಬರ್ತೈತಿ ಅಂತ ಸಣ್ಣದೊಂದು ಕೀಡಿ ಮೆಣಸಿನ ಗಿಡದಾಗಿನ ಕೀಡಿ ಹೆಂಗೆ ದುಂಬಿಯಾಗಿ ಹೊರಗೆ ಬಿತ್ತು ಭ್ರಮರವಾಗಿ ಹೊರಗೆ ಬಿತ್ತು ಹಂಗೆ ನೀ ಏನಂದ್ರೆ ಅವನ ಧ್ಯಾನವನ್ನು ಮಾಡಿ 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 ಅವನ ಸ್ವರೂಪನ ಆಗಬೇಕು ಅಂತ ಹೇಳ್ತತಿ ಈ ಒಂದು ಅಮೃತ ವಾಣಿ ಪ್ರತಿಯೊಬ್ಬರೂ ಇಷ್ಟು ಮಾಡ್ಕೋತ ಹೋಗಿ ನಾವು ಈ ಚರಾಚರ ವಸ್ತುಗಳು ಯಾವುದೂ ಅಲ್ಲ ನಾವು ಆನಂದ ರೂಪರಿದ್ದೇವೆ ಏನು ದುಃಖ ಬಂದರೂ ಸಹಿತ ಶರೀರಕ್ಕೆ ಹೊರತಾಗಿ ನನಗಲ್ಲ ಅನ್ನುವಂಥ ಭಾವನೆಯನ್ನು ದೃಢ ಮಾಡಿಕೊಳ್ಬೇಕು ಅಂಥೇಳಿ ಮಹಾತ್ಮರ ನಮಗೆ ಹೇಳ್ತಾರೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರವನ್ನು ನಾವೆಲ್ಲರೂ ಸಹಿತ ಅಭ್ಯಾಸ ಮಾಡಕತ್ತೀವಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ದೊಡ್ಡ ಅವತಾರಿ ಪುರುಷರು ಅಂತಹ ಮಹಾತ್ಮರ ಬಗ್ಗೆ ಚಿಂತನೆ ಮಾಡುವುದು ಅಂತಹ ಮಹಾತ್ಮರ ಚರಿತ್ರವನ್ನು ಕೇಳುವುದು ಅದರಿಂದ ನಮ್ಮ ಜನ್ಮ ಜನ್ಮಾಂತರದ ದುಃಖಗಳನ್ನು ಹರ್ಕೊಂಡು ಏನಾಗೋದಪ್ಪ ಅಂದರೆ ಬ್ರಹ್ಮ ಸ್ವರೂಪರಾಗೋದು ಇಷ್ಟಮುಟ್ಟ ಏನು ಶುಭಾಶಿತಕಾರರು ಹೇಳಿದರು ಆ ಪ್ರಕಾರವಾಗಿ ಬ್ರಹ್ಮ ಸ್ವರೂಪರ ಆಗಲಿಕ್ಕೆ ಮಹಾತ್ಮರ ಶ್ರವಣ ಒಂದು ರಾಜಮಾರ್ಗ ಯಾವ ಅಡತಡೆನೂ ಇರಲಾರ್ದು ಯಾವ ತೊಂದರೆನೂ ಇರಲಾರ್ದ ಬ್ರಹ್ಮನಲ್ಲಿ ಲೀನವಾಗಲಿಕ್ಕೆ ಇರುವಂಥ ರಾಜಮಾರ್ಗ ಅಂದರೆ ಮಹಾತ್ಮರ ಜೀವನ ಚರಿತ್ರ ಅಂಥ ಪುಣ್ಯಾತ್ಮರಾದಂಥ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರದೊಳಗೆ ಇವತ್ತ ನಲವತ್ತೆರಡನೆಯ ಭಾಗವನ್ನು ನಾವೆಲ್ಲರೂ ಸಹಿತ ನೋಡೋಕೆ ಪ್ರಯತ್ನವನ್ನು ಮಾಡೋದು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಮಠದೊಳಗೆ ಲಿಂಗಮ್ಮ ಅಂಥೇಳಿ ಒಬ್ಬ ಭಕ್ತಳು ವಿಶೇಷವಾಗಿ ಸೇವಾ ಮಾಡ್ತಿದ್ಲು ಮಡಿವಾಳೇಶ್ವರ ಮಹಾಸ್ವಾಮಿದು ಲಿಂಗಮ್ಮ ದಿನನಿತ್ಯವೂ ಸಹಿತ ಮಡಿವಾಳೇಶ್ವರ ಮಹಾಸ್ವಾಮಿ ಮಠ ಬಂದ ಕಸ ಹೊಡಿಕಿ ಅವರಿಗೆ ಎಲ್ಲ ರೀತಿಯಿಂದಲೂ ಸಹಿತ ಸೇವಾ ಮಾಡಿ ಹೋಗಕ್ಕೆ ಆದರೆ ಒಂದು ದಿವಸವೂ ಸಹಿತ ನನಗೆ ಆ ತೊಂದರೆ ರೀತಿ ಈ ತೊಂದರೆ ರೀತಿ ಅಂತ ಹೇಳೋಕೆ ಸ್ವಾಮಿಗಳ ಮುಂದೆ ಭಿನ್ನ ಮಾಡಕ್ಕಿಲ್ಲ ಆದರೆ ಆಕೆ ಮಾಡಿದಂಥ ಪುಣ್ಯದ ಬಲದ ಪ್ರಭಾವದಿಂದಾಗಿ ಆಕೆ ಮಾಡುವಂತಹ ಸೇವೆಗೆ ಮನಸ್ಸೋತಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ದಿವಸ ಆ ಲಿಂಗಮ್ಮನ ಹಂತೇಕ ಬಂದ ಆಕೆ ತಲೆ ಮೇಲೆ ಇಟ್ಟು ಲಿಂಗಮ್ಮ ಭಾಳ ಭಕ್ತಿಯಿಂದ ಭಾಳ ದಿವಸ ಈ ಮಠದ ಸೇವಾ ಮಾಡಿದಿ ನನ್ನ ಸೇವಾ ನಿನಗೆ ನಿನಗೇನಾದರೂ ಅನುಗ್ರಹಿಸಬೇಕು ಅಂಥೇಳಿ ನನ್ನ ಇಚ್ಛ ಆಗ್ಯದ ನಿನಗೆ ಏನು ಬೇಕು ವರ ಕೇಳು ಅಂತ ಹೇಳಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಆವಾಗ ಲಿಂಗಮ್ಮಂತಾಳು ಎಪ್ಪ ನಿಮ್ಮ ಸೇವೆಯನ್ನು ನನಗೆ ಅನುಗ್ರಹಿಸಿದ್ರಿ ಈ ಪುಣ್ಯಕ್ಷೇತ್ರದೊಳಗೆ ಬಂದ ಸೇವಾ ಮಾಡುವ ಭಾಗ್ಯ ನನಗೆ ಸಿಕ್ತು ಇದಕ್ಕಿಂತ ದೊಡ್ಡ ವರ ಮತ್ತೇನೈತಿ ತಂದೆ ಅಂತಂದ್ಲು ಅಷ್ಟೊಂದು ಮನಸ್ಸಿನೊಳಗೆ ವಿಚಾರ ಮಾಡಿದ್ಲು ಲಿಂಗಮ್ಮ ಏನಂತಂದ್ರೆ ನಿನಗೆ ಏನು ವರ ಬೇಕು ಅಂಥೇಳಿ ನಮ್ಮಪ್ಪ ಬಂದು ಕೇಳಾಕತ್ತಾನ ಒಳಗೆ ಒಂದು ಗೊಡ್ಡ ಎಮ್ಮಿತ್ತು ಹಿಂಡೋದು ಬಿಟ್ಟಿತ್ತು ಅದನ್ನು ಕಟ್ಗರಿಗೆ ಅವರಿಗೆ ಇವರಿಗೆ ಮಾರಬಾರ್ದು ಎಷ್ಟೋ ದಿವಸ ಹಾಲು ಹಿಂಡಿ ತಾಯಿಯ ರೂಪದೊಳಗೆ ನಿಂತ ನನ್ನನ್ನು ಸಲಹಿದಂಥ ಎಮ್ಮೆಯನ್ನು ಕಟ್ಕರಿಗೆ ಕೊಡಬಾರ್ದು ಅಂತ ಕರೆ ದೃಢ ಸಂಕಲ್ಪ ಮಾಡಿಕೊಂಡ ಆ ಗೊಡ್ಡ ಎಮ್ಮಿನ ಸಾಕಿಕೊಂಡು ಮನೆಯಾಗಿದ್ದಲು ಮಠದಿಂದ ಹೋಗುವಾಗ ಒಂದಿಷ್ಟ ಅಲ್ಲಿ ಇಲ್ಲಿ ಕರಿಕಿ ಹುಲ್ಲು ಕೂಕೊಂಡು ಹೋಗಿ ಎಮ್ಮಿಗೆ ಹಾಕಿ ಅದನ್ನು ಸಾಕ್ತಿದ್ಲು ನಮ್ಮ ಅಪ್ಪನ ಹಂತಕ್ಕೆ ಎಮ್ಮೆ ಹಿಂಡ್ಲಂಥೇಳಿ ಬೀಡ್ಕೊಲ್ಲೇನೋ ಅಂತ ಮನುಷ್ಯನಾಗೆ ಬಂತು ಬರೀ ಮನುಷ್ಯನಾಗ ಬರಗುಡ್ದು ಮಡಿವಾಳೇಶ್ವರ ಮಹಾಸ್ವಾಮಿಗಳಂತಾರ ಲಿಂಗವ ಇನ್ನು ಒಂದು ವರ್ಷ ತುಂಬ ಗುಡ್ದ ನಿನ್ನೆ ಎಮ್ಮಿ ಈ ತಿತಿ ಯಾರ ಹಾಲು ಹೆಂಡತೈತಿ ಚಿಂತೆ ಮಾಡಬೇಡ ಅಂತ ಹೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿಬಿಟ್ರ ಲಿಂಗವ್ಗ ಆವಾಗ ಭಾಳ ಸಂತೋಷ ಆತ ಲಿಂಗವ್ಗೆ ಮುಂದೆ ಒಂದು ವರ್ಷ ತುಂಬೋದ್ರೊಳಗನ ಖರೀನ ಎಮ್ಮಿ ಈತು ಈದ್ ಹಿಂಡಾಕತ್ತು ಮನುಷ್ಯನೊಳಗೆ ಬೀಡ್ಕೊಂಡಿದ್ಲು ಲಿಂಗವ ಏನಂದ್ರೆ ಮೊದಲನೇ ಹಾಲನ್ನು ಒಯ್ದು ಮಡಿವಾಳೇಶ್ವರ ಸ್ವಾಮಿ ಮಟ್ಟಕ್ಕನ ಕೊಡಬೇಕು ಅಂತ ಹೇಳಿಕಾರ ಮನುಷ್ಯನೊಳಗೆ ಬೇಡ್ಕೊಂಡಿದ್ಲು ಅದನ್ನು ಆದರೆ ಯಾವಾಗ ಹಾಲು ಹಿಂಡಾಕತ್ತು ನಾಳೆ ಕೊಟ್ಟರಾತು ನಾಡ್ದು ಕೊಟ್ರ ಆತು ಮುಂದೆ ದುಡಾಕತ್ಲು ಒಂದು ಮೂರು ನಾಲ್ಕು ತಿಂಗಳು ಹಂಗ ಹೋತ್ರಿ ಹೋದ್ಮೇಲೆ ಒಂದು ದಿವಸ ಹಾಲು ಕಾಶಿ ಆ ಮಗಿ ಅಲ್ಲೇ ಒಲೆ ಮೇಲೆ ಇಟ್ಟಿದ್ಲು ಹಾಲು ಆರಿ ಒಂದು ಇಂಚಿನಷ್ಟು ದಪ್ಪ ಕೆನಿ ಬಂದಿತ್ತು ಆಕೆ ಮನೆಗೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಂದುಬಿಟ್ರು ಲಿಂಗವ್ನಂತಕ್ಕೆ ಯಪ್ಪಾ ತಮಗೆ ರೊಟ್ಟಿ ನೀಡ್ತಾನೆ ಅಂದ್ಲು ಏನು ಬೇಡ ಭಿಕ್ಷಾ ನೀಡಿದ್ರೊಳಗೆ ತಂಗಳ ರೊಟ್ಟಿ ಅದವು ಅವು ನೆನಬೇಕಾಗಿತಿ ಒಂದೆರಡು ಕಳ ಹಾಲು ಹಾಕು ಅಂತಂದರು ಅವಾಗ ಮನುಷ್ಯನೊಳಗೆ ಬಂತಕಿಗೆ ಏನಂದ್ರೆ ಮೊದಲ ನಮ್ಮಪ್ಪಗೆ ಹಾಲು ಕೊಡ್ತಾನೆ ಅಂತ ಹೇಳಿ ಬೀಡ್ಕೊಂಡಿದ್ದೆ ಅಂದಮೇಲೆ ಅಪ್ಪನ ಬಂದ ನಾನು ಅಂತ ಕಾರ್ ಆ ಹಾಲಿನ ಮಗಿ ತೊಗೊಂಡು ಬಂದು ಅವರ ಒಂದು ಪಾತ್ರೆ ಒಳಗೆ ಆ ಹಾಲನ್ನು ಹಾಕಕ್ಕೆ ಹೋದಲು ಮ್ಯಾಲಿನ ಕೆನಿ ಬೀಳಬಾರ್ದು ಅಂತ ಅಕ್ಕಿ ಸಂಕಲ್ಪ ಇತ್ತು ಮೊದಲು ಕೆನಿನ ಅಂತ ಬಿತ್ತು ಅಯ್ಯೋ ಅಂತಂದ್ಲಂತ ನೋಡ್ರಿ ಆವಾಗ ಮಡಿವಾಳೇಶ್ವರ ಸ್ವಾಮಿಗಳೇ ಹೇಳ್ತಾರ ಹಾಲು ಕೊಡುವಾಗ ಅಯ್ಯ ಅಂತ ಹೇಳಿಕಾರ ಅಂದ ಕೊಡ್ತನಂತೂ ಬಿಡ್ಕೊಂಡಿದ್ದೇನವ ಮಗಳ ಅಂತಂದ್ರಂತ ಆವಾಗ ನನ್ನಂತರಂಗದೊಳಗಿದ್ದಂಥದ್ದನ್ನು ನಮ್ಮಪ್ಪ ಗುರುತು ಹಿಡದ ಅಂತ ಹೇಳಿಕಾರ ಪಶ್ಚಾತ್ತಾಪ ಪಟ್ಟು ತನ್ನ ಮಗಿಯೊಳಗಿನ ಎಲ್ಲ ಹಾಲನ್ನು ಸಹಿತ ಆ ಮಡಿವಾಳೇಶ್ವರ ಮಹಾಸ್ವಾಮಿ ಭಿಕ್ಷಾಪಾತ್ರೆಗೆ ಹಾಕಿ ಕ್ಷಮಾ ಬಿಡಿದ್ಲಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ನಿನ್ನ ಎಮ್ಮ ಎಲ್ಲಿತಿ ಕರ್ಕೊಂಡು ನಡಿ ಅಂತಂದ್ರಂತ

ಆ ಲಿಂಗವು ಸಾಕಿದಂಥ ಎಮ್ಮಿ ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ ಏನಂತಂದರೆ ಇನ್ನು ಹೊಳ್ಳಿ ಗಬ್ಬಾಗಬೇಡ ಮುಂದೆ ಹಾಲು ಹಿಂಡೋದನ್ನು ಬಿಡಬೇಡ ಈ ಲಿಂಗವು ಸಾಯೋ ಮಠ ಸಾಯಬೇಡ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಎಮ್ಮಿಗಿನ ಆಶೀರ್ವಾದ ಮಾಡಿ ಹೊರಟುಬಿಟ್ರು ಅದನ್ನು ನೋಡಿದಂಥ ಲಿಂಗವನ್ನು ಕಣ್ಣೊಳಗೆ ಧಾರಾಕಾರವಾಗಿ ನೀರು ಸುರಿತಿತ್ತು ನಮ್ಮಪ್ಪ ಎಷ್ಟು ಕರುಣಾಳು ಅದಾನ ನಮ್ಮಪ್ಪ ಎಷ್ಟು ಭಕ್ತರ ಆಪದ್ ಬಾಂಧವನಿದ್ದಾನ ನಾ ಹಾಲು ಕೊಡ್ತೇನೆ ಅಂತ ಹೇಳಿ ಬೇಡಿಕೊಂಡು ಕೊಡದಿದ್ರೂ ಸಹಿತ ಸ್ವತಃ ತಾನ ನಮ್ಮ ಮನಿಮಠ ಬಂದ ನನಗೆ ಈ ಪರಿಯಾಗಿ ವಿಶೇಷವಾದ ಆಶೀರ್ವಾದವನ್ನು ಮಾಡಿ ಹೋದ ನಾನು ಧನ್ಯಳು ಮಡಿವಾಳೇಶ್ವರ ಮಹಾಸ್ವಾಮಿಯ ಸೇವೆಯನ್ನು ಮಾಡಿದಂಥ ಫಲ ಇವತ್ತು ಪೂರ್ಣವಾಗಿ ನನಗೆ ಲಭಿಸಿತು ನಮ್ಮಪ್ಪನ ಆಶೀರ್ವಾದ ಆತು ಅಂತ ಹೇಳಿಕಾರ ಆನಂದ ಭಾಷ್ಪಗಳನ್ನು ಸುರಿಸಾಕತ್ ಲಿಂಗವ್ವ ಮುಂದೆ ಲಿಂಗವ್ವ ಒಂದು ಇಪ್ಪತ್ತು ವರ್ಷದ ಮ್ಯಾಲ ಬದುಕಿದ್ರಲ್ರಿ ಆ ಎಮ್ಮಿ ಗಬ್ಬಾಗಲಿಲ್ಲ ಹೊಳ್ಳಿ ಈಳಿಲ್ಲ ಹಾಲು ಹಿಂಡೋದ್ರೊಳಗೆ ಒಂದಿಷ್ಟು ಕಡಿಮೆ ಮಾಡಲಿಲ್ಲ ಮುಂದೆ ಆ ಲಿಂಗವ್ವ ತೀರಿಕೊಂಡ ಮೂರು ದಿನಕ್ಕೆ ಎಮ್ಮೆನೂ ತೀರ್ಕೊಂತು ಎಂಥ ಆಶೀರ್ವಾದ ಅಂತ ಮಡಿವಾಳೇಶ್ವರಂದು ಅದೆಂಥ ತಪಶಕ್ತಿ ಮಡಿವಾಳೇಶ್ವರದಂತ ಅದೆಂತಹ ಪ್ರೀತಿ ಭಕ್ತರ ಮೇಲೆ ಮಡಿವಾಳೇಶ್ವರಂದು ಅಂತ ಹೇಳಿಕಾರ ಅಂತಹ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ನೆನೆಸ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿದಾಗ ಮಾತ್ರ ಸಾಧ್ಯ ಐತಿ ಭಾಳ ಭಕ್ತರ ಮೇಲೆ ಪ್ರೀತಿ ವಿಶೇಷವಾದಂಥ ಕರುಣೆಯನ್ನು ತೋರಿಸ್ತಿದ್ರು ಮತ್ತೊಂದು ವಿಷಯ ಹೇಳ್ತಾರೆ ಏನಂದ್ರೆ ಖಾನಾವಳಿಯ ಮುದುಕಿಗೆ ಪುಂಡ ಪೋಖರಿಗಳ ಕಾಟವನ್ನು ತಪ್ಪಿಸಿದರು ಹೇಳಿಕರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಪವಾಡ ಪುರುಷರೆನಿಸಿದ ಮಡಿವಾಳ ಶಿವಯೋಗಿಗಳು ಕೇವಲ ಘನ ಕಾರ್ಯಗಳನ್ನಷ್ಟೇ ಮಾಡುತ್ತಿದ್ದರು ಎಂದಲ್ಲ ಅತೀ ಸಾಮಾನ್ಯ ವಿಷಯಗಳಲ್ಲಿಯೂ ತಮ್ಮ ಅಸಾಧಾರಣವಾದ ಮಹಿಮೆಯನ್ನು ತೋರಿಸುತ್ತಿದ್ದರು ಅವರು ಸಂಚಾರದಲ್ಲಿದ್ದಾಗ ತೋರಿಕೆಯ ದೃಷ್ಟಿಗೆ ಸಾಮಾನ್ಯರಾದ ಅಜ್ಜನವರು ಬೀಡು ಬಿಟ್ಟಿದ್ದ ಊರಲ್ಲಿ ಒಂದು ವಯೋವೃದ್ಧಿಯು ತನ್ನ ಉದರ ಪೋಷಣೆಗಾಗಿ ಸಣ್ಣ ಕಾನಾವಳಿಯನ್ನು ನಡೆಸುತ್ತಿತ್ತು ಅದರಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಅಲ್ಲಿಗೆ ದಿನಾಲು ನಾಲ್ಕು ಜನ ವ್ಯಾಪಾರಸ್ಥರು ಊಟಕ್ಕೆ ಬರುತ್ತಿದ್ದರು ಹೀಗೆ ಎಷ್ಟೋ ದಿವಸ ಗತಿಸಲು ಆ ನಾಲ್ವರು ಆ ಮೋದುಕಿಗೆ ವಂಶಿಕರು ಯಾರೂ ಇಲ್ಲದ್ದನ್ನು ತಿಳಿದು ತಾವು ದಿನಾಲು ಅವಳಿಗೆ ತಾವೇ ಅವಳ ಯೋಗಕ್ಷೇಮವನ್ನು ವಿಚಾರಿಸುವ ನಟನೆಯನ್ನು ತೋರಿಸುತ್ತಾ ನಂಬಿಸಿ ತಾವು ಊಟ ಮಾಡಿದ ಹಣವನ್ನು ಕೊಡದೆ ಲಪಟಾಯಿಸುತ್ತಿದ್ದರೂ ಇದು ಹೀಗೇ ನಡೆದಿತ್ತು ಇದೆಲ್ಲವನ್ನು ಅನಾಸಕ್ತರಂತೆ ಅಜ್ಜನವರು ನೋಡಿಯೂ ನೋಡದವರಂತೆ ಇದ್ದರು ಅಂತ ಹೇಳಿ ಇಲ್ಲಿ ಒಂದು ಸುಂದರವಾದ ದೃಷ್ಟಾಂತವನ್ನು ಹೇಳ್ತಾರೆ ಒಂದು ಊರೊಳಗೆ ಒಂದು ಮುದುಕಿ ಯಾರೂ ಇದ್ದಿದ್ದಿಲ್ಲ ಅನಾಥ ಇತ್ತು ತನ್ನ ಜೀವನ ಪೋಷಣೆಗಾಗಿ ಒಂದು ಸಣ್ಣದ ಖಾನಾವಳಿ ಹಾಕ್ಕೊಂಡು ಇತ್ತು ಕೆಲವು ಜನ ವ್ಯಾಪಾರಸ್ಥರು ಬಂದು ಆ ಮುದುಕಿ ಒಳಗೆ ಊಟ ಮಾಡಿ ಹೋಗುತ್ತಿದ್ದರು ಮುದುಕಿ ಒಂದೈತಿ ಇದಕ್ಕೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂಥೇಳಿ ಗೊತ್ತಾದಂಥ ಈ ವ್ಯಾಪಾರಸ್ಥರು ಏನು ಮಾಡ್ತಿದ್ರು ಅಂದ್ರೆ ದಿನ ಮುದುಕಿ ಹಂತಕ್ಕೆ ಊಟ ಮಾಡೋದು ನಾವು ನಿಮಗೆಲ್ಲ ರೀತಿಯಿಂದ ಸಹಾಯ ಮಾಡ್ತೇವೆ ನಿನಗೆ ಯಾರೂ ಮಕ್ಕಳಿಲ್ಲ ಅಂತ ತಿಳ್ಕೊಬೇಡ ನಾವೇ ನಿನ್ನ ಮಕ್ಕಳು ಅಂತೇಳಿ ತಿಳ್ಕೊ ಅಂಥೇಳಿ ಅಕ್ಕಿನ ಕುಸಲಾಯಿಸಿ ಮಾತನಾಡಿಸಿ ಊಟ ಮಾಡಿ ದಿನ ಅಕ್ಕಿಗೆ ದುಡ್ಡು ಕೊಡ್ಲಾರ್ದೆ ಹೋಗಿಬಿಡೋರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಂಚಾರದೊಳಗಿದ್ದಾಗ ಅದೇ ಊರೊಳಗೆ ವಾಸ ಮಾಡಿದ್ರು ಅದೇ ಖಾನಾವಳಿ ಎದುರಿಗೆ ಒಂದು ಗಿಡದ ಬಿಡುಕು ಕುಂಡಿರ್ತಿದ್ರು ಈ ವ್ಯಾಪಾರಸ್ಥರು ಅನಾಥ ಮುದುಕಿಗೆ ಮಾಡುತ್ತಿರುವಂಥ ಅನ್ಯಾಯವನ್ನು ನೋಡ್ತಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮುಂದೆ ಏನನ್ನ ಕತ್ರಗೋ ಏ ಅಮ್ಮ ನಿಂದು ಸಣ್ಣದ ಗುಡಿಸ್ಲೈತಿ ಇದನ್ನೆಲ್ಲ ಗುಡಿಸ್ಲಾ ತೆಗೆದು ನಿನಗೇನು ಮಾಡ್ತೀವಂತಂದ್ರೆ ಒಂದು ಚಂದನ ಮನೆ ಅಂತ ಅಕ್ಕಿಗೆ ಪುಸಲಾಯಿಸ್ತಿದ್ರು ಅವ್ರು ಅದನ್ನು ನೋಡಿದಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಮೋಸದ ವ್ಯವಹಾರವು ಮುಂದೆ ಸಾಗಿ ಆ ನಿಶಕ್ತಳಾದ ಮುದುಕಿಗೆ ಏ ಮುದುಕಿ ನೀನು ವಾಸವಾಗಿರುವ ಈ ಗುಡಿಸಲು ಜೀರ್ಣವಾಗಿದೆ ಇದನ್ನು ನಾವೇ ಹೊಸದಾಗಿ ಕಟ್ಟಿಸುತ್ತೀವಿ ಎನ್ನು ಎನ್ನುತ್ತ ಬಿಡಿಕಾಸನ್ನೂ ಮುದುಕಿಗೆ ಕೊಡದೆ ಪುಕ್ಕಟಿಯಾಗಿ ಊಟ ಮಾಡುತ್ತಾ ಸಂಪೂರ್ಣವಾಗಿ ಮೊದಲೇ ಬಡವಳಾಗಿದ್ದವಳನ್ನು ಇನ್ನೂ ಬಡವಳನ್ನಾಗಿ ಮಾಡಲು ಹೊರಟರು ಇದನ್ನು ಕಂಡು ಕಂಡು ನ್ಯಾಯ ನಿಷ್ಠೂರತೆಯ ಸಾಕಾರ ರೂಪ ಶ್ರೀಗಳವರು ಆ ನಾಲ್ಕು ಜನ ಕಪಟಿಗಳನ್ನು ಹಿಡಿದು ಆ ಮುದುಕಿಗೆ ಕೊಡಬೇಕಾದ ಹಣವನ್ನು ಕೊಡಬೇರೆಯೋ ಅಥವಾ ಕೊಡಿಸಬೇಕೋ ಎಂದು ಜಬರಿಸಿದರು ಅವರು ಈ ಸಾಮಾನ್ಯರಂತೆ ತೋರುವ ಅಜ್ಜನವರಿಗೆ ಜೋರು ಮಾಡಲು ಮುಂದೆ ಬಂದರು ಬಂದವರೇ ಒಮ್ಮೆಲೆ ಅಜ್ಜನವರ ಕೈಯಲ್ಲಿರುವ ಬೆತ್ತವನ್ನು ಕಂಡು ತಮ್ಮ ಕಪಟ ಇನ್ನು ಇಂಥವರ ಮುಂದೆ ನಡೆಯುವುದಿಲ್ಲವೆಂದು ಗತಿಗಾನದೆ ಲೆಕ್ಕ ಮಾಡಿ ಹಣವನ್ನು ಆ ಮುದುಕಿಗೆ ಕೊಟ್ಟು ಹೋದರು ಅನಂತರ ಇಲ್ಲಿಯವರೆಗೆ ಮಾತನಾಡಿಸದೇ ಇದ್ದ ಆ ಮುದುಕಿಗೆ ಏ ಅಜ್ಜಿ ಇಂತಹ ಪುಂಡಪೋಕರಿಗಳಿಗೆ ಅನ್ನವನ್ನು ಹಾಕಿ ಬೆಳೆಸಬಾರದು ಎಂದು ಹೇಳಿ ಆ ಮುದುಕಿಗೆ ಬಂದ ಗಂಡಾಂತರವನ್ನು ತಪ್ಪಿಸಿದರಂತೆ ಬೆಂಕಿಗೆ ಬೆನ್ನೆ ಕರಗದಿದ್ದಿತೆ ಹಾಗೆಯೇ ಬೆಂಕಿಯ ಸ್ವರೂಪರಾದ ಅಜ್ಜನವರ ಎದುರು ಪುಂಡರು ಬೆನ್ನೆಯಂತೆ ಕರಗಿ ಹೋದರು ಅಂತ ಹೇಳಿ ಈ ಒಂದು ವಿಷಯದಲ್ಲಿ ಅಧ್ಯಾಯದಲ್ಲಿ ಹೇಳ್ತಾರೆ ಆ ಬಡವು ಮುದುಕಿಗೆ ಒಂದು ವೇಳೆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಬೆಟ್ಟಿ ಆಗದಿದ್ದರೆ ಆ ಪೋಕರು ವ್ಯಾಪಾರಸ್ಥರು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಆ ಮುದುಕಿ ಹಂತಕ್ಕೆ ಸಾಕಷ್ಟು ಸಾಲ ಮಾಡಿ ಏನೂ ಕೊಡಲಾರ್ದಂಗೆ ಆಕಿನ ಇನ್ನೂ ನಿರ್ಗತಿಗಳನ್ನಾಗಿ ಇನ್ನೂ ಬಡವಳನ್ನಾಗಿ ಮಾಡುತ್ತಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕರುಣಾದೃಷ್ಟಿ ಬಿದ್ದಿದ್ದಕ್ಕಾಗಿ ಸ್ವತಃ ಸ್ವಾಮಿಗಳನ್ನು ಆ ಪುಂಡಪೋಕರನ್ನು ಜಬರಿಸಿ ತಮ್ಮ ಶಕ್ತಿಯನ್ನು ಅವ್ರ ಮುಂದೆ ತೋರಿಸಿ ಅವರಿಂದ ಆ ಮುದುಕಿಗೆ ಬರುವಂತಹ ದುಡ್ಡನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಇಸ್ಕೊಂಡು ಆ ಮುದುಕಿಗೆ ಕೊಟ್ಟರು ಅದಕ್ಕಾಗಿ ಇಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕೇವಲ ಶ್ರೀಮಂತರಿಗೆ ಅಷ್ಟೇ ಅಲ್ಲ ಕೇವಲ ದೊಡ್ಡ ಧರ್ಮದವರಿಗೆ ಅಷ್ಟೇ ಅಲ್ಲ ಕೇವಲ ಇಂಥವ್ರಿಗಿಂತ ಅಷ್ಟ ಅಲ್ಲ ಯಾರ ದುಃಖದೊಳಗದ್ದಾರೋ ಅವರೆಲ್ಲರನ್ನೂ ಸಹಿತ ಕರುಣೆಯಿಂದ ನೋಡಿ ಅವರಿಗೆ ಯಾವ ಥರದ ದುಃಖ ಇದ್ರೂ ಸಹಿತ ಅದನ್ನು ಪರಿಹಾರ ಮಾಡ್ತಾರೆ ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಯ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಅಂತೇಳಿಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ